ಇದು ವೆರೈಟಿ ಆಫ್ ಮ್ಯಾಂಗೋಸ್ ಇದೆ, ಒಂದು ಐದು ಆರು ಗಿಡ ಮ್ಯಾಂಗೋಸ್, ಡಿಫ್ರೆಂಟ್ ಮ್ಯಾಂಗೋಸ್, ಮ್ಯಾಂಗೋಸ್ ಒಳ್ಳೆ ಮ್ಯಾಂಗೋಸ್. ಈ ಮ್ಯಾಂಗೋ ಉಂಟು, ಇದು ಈ ಗಿಡ ಆಮ್ಲ, ಇದು ನೆಲ್ಲಿಕಾಯಿ ಅಂತ ಹೇಳಿದ್ರೆ ಬಾಂಬೆ ನೆಲ್ಲಿ ಅಂತ ಹೇಳ್ತಾರೆ ಆ ನೆಲ್ಲಿಕಾಯಿ ಇದು. ಮತ್ತು ಇದನ್ನು ನಿಮಗೆ ಗೊತ್ತಿರ್ಬೋದು, ಇದು ಕೆಸ, ಇದು ಇದು ಎಲೆ, ನಾವೆಲ್ಲ ಪತ್ರೊಡೆ ಮಾಡ್ತೇವೆ ಅದೆಲ್ಲ ಯೂಸ್ ಆಗ್ತದೆ. ಆಮೇಲೆ ಇದು ನೋಡಿ ಒಂದು ಮೆಡಿಸನ್ ಪತ್ರೆ, ಹಾಂ ದೊಡ್ಡ ಹೌದು, ಇದು ಇದು ಸಾಂಬಾರು ಬಳ್ಳಿ ಅಂತ ಹೇಳ್ತಾರೆ. ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಏನು ಜ್ವರ ಆಗಿರೋ ಇದ್ದರೆ ಇದರ ಇದನ್ನು ಸ್ವಲ್ಪ ಇದು ಬಿಸಿ ಮಾಡಿ ಇದರ ಜ್ಯೂಸ್ ಹಿಂಡಿದರೆ ಜ್ಯೂಸ್ ಬರ್ತದೆ. ಓಕೆ ಓಕೆ, ದೊಡ್ಡ ಪತ್ರೆ ಇದ್ರೆ ಚಟ್ನಿ ಗಿಟ್ನಿನೂ ಮಾಡ್ತಾರೆ ನೋಡಿ, ಇದು ನೋಡಿ ಜ್ಯೂಸ್ ಬರ್ತದೆ ನೋಡಿ. ಆ ಜ್ಯೂಸನ್ನು ಮಕ್ಕಳಿಗೆ ಹನಿ ಎಲ್ಲ ಕೊಟ್ಟರೆ ಇದು ಶೀತ ಗೀತ ಇದ್ದರೆ ಇದು ಒಳ್ಳೆಯದು. ಇದು ಸ್ವಲ್ಪ ನೋಡಿ ನೋಡಿ, ಅಲ್ಲ ಸ್ಮೆಲ್ ನೋಡಿ, ಅಲ್ಲ ತಿನ್ಬೋದಲ್ಲ, ಹಾಂ ತಿನ್ಬೋದು ತಿನ್ಬೋದು, ತಿಂದರೆ ಒಳ್ಳೆಯದು. ಇದು ಒರಿಗಾನೋ, ಒರಿಗಾನೋ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದೇನು ಹಣ್ಣು ಸರ್ ಇದು? ಇದು ಚೆರಿ, ಚೆರಿ ಚೆರೀಸ್. ಇವಾಗ ಸೀಸನ್ ಆಗಿದೆ ನೋಡಿ ಇಲ್ಲಿ. ಓಕೆ, ಜ್ಯೂಸ್ ಮಾಡ್ಕೊಳ್ಳೋದೇ ಏನು ಮಾಡ್ಕೊಳ್ಳೋದು ಇದು? ತಿನ್ಬೋದು, ತಿಂದರೆ ಸ್ವಲ್ಪ ನೋಡಿ ಇದು ಇದರಲ್ಲಿದೆ, ತಿಂದರೆ ಸ್ವಲ್ಪ ಹುಳಿ ಬರ್ತದೆ ನೋಡಿ. ಇದು ಹೊರಗೆ ಗಲ್ಫ್ ಕಂಟ್ರೀಸಲ್ಲಿ ಇದು ತೆಗೀರಿ ಹಣ್ಣಾಗಿ, ಹೌದು ಇಲ್ಲಿ ಮೇಲೆ ಇದೆ ನೋಡಿ. ಜ್ಯೂಸ್ ಮಾಡೋದು, ಇದು ಮೇನ್ ಪರ್ಪಸ್ ಅಂತ ಹೇಳಿದರೆ ನಮಗೆ ಜ್ಯೂಸಿಗೆ ಎಲ್ಲ ಆಗ್ತದೆ. ಜ್ಯೂಸಿಗೆ ಇದು ಈಗ ಸೀಸನ್ ಆಯಿತು, ಅದು ಇದರಲ್ಲಿ ಒಂದು ಎರಡು ಮೂರು ಸೀಸನ್ ಬರ್ತದೆ, ಮೂರು ಸೀಸನ್ ಬರ್ತದೆ. ಇದೇ ಒಂದೇ ಗುಂಪಿನಲ್ಲಿ ಒಂದು ಇದ್ದರೆ ಒಂದು ಏಳೆಂಟು ಗೊಣೆ ಒಂದೇ ಗುಂಪಿನಲ್ಲಿ ಬರ್ತದೆ ಸಿಗ್ತದೆ. ಈಗೆಲ್ಲ ಕಡ್ದು ಎಲ್ಲ ಹೋಯಿತು ಇದು, ಇಲ್ಲದಿದ್ದರೆ ಒಂದು ಗುಂಪಿನೊಳಗೆ ಒಂದು ಏಳೆಂಟು ಬಂಚ್ ಒಂದೇ ಅದು, ಮತ್ತು ಒಂದೊಂದು ಬಂಚ್ ದೊಡ್ಡದಾಗಿ ಬರ್ತದೆ, ಒಳ್ಳೆ ದೊಡ್ಡದಾಗಿ ಬರ್ತಾ ಉಂಟು. ಹಾಂ ಹನುಮಾನ್ ಫಲ್ ಅಲ್ಲಿ ಒಂದು ಇದೆ, ಇಲ್ಲಿ ಒಂದಿದೆ, ಆಮೇಲೆ ಅದು ಪೇರಳೆ ಹಣ್ಣು. ಹೀಗೆ ಮಧ್ಯ ಮಧ್ಯದಲ್ಲಿ ನಾವೇನು ಮಾಡ್ತೇವೆ ಅಂತೇಳಿದರೆ ಕದ್ದು ಒಂದು ಗಿಡದಲ್ಲಿ ಕುಂಬಳಕಾಯಿ ನೋಡಿ, ಇದು ಕುಂಬಳಕಾಯಿ ಈಗ ಟೈಮ್ ಆಯಿತು ಬಿಡ್ತಾ ಇದೆ ನೋಡಿ ಇಲ್ಲಿ. ಕುಂಬಳಕಾಯಿ ಇದು ಬೂದಿ ಕುಂಬಳಕಾಯಿ, ಬೂದಿ ಕುಂಬಳಕಾಯಿ, ಹಾಂ ಬೂದಿ ಕುಂಬಳಕಾಯಿ ಅಲ್ಲಿ ಸುಮಾರು ಉಂಟು. ಇದು ಒಂದೇ ಒಂದು ಗಿಡದಲ್ಲಿ ತುಂಬ ಬರ್ತದೆ. ಈ ಥರ ತೆಂಗಿನ ಮರ 45 ತೆಂಗಿನ ಮರ, ತೆಂಗಿನ ಮರ ಹಾಕ್ಬಿಟ್ಟಿದ್ರೆ. ಹೌದು ಹೌದು ಹೌದು, ಎಲ್ಲ ನೋಡಿ ಒಂದು ಲೈನಲ್ಲಿ ಎಲ್ಲ. ಒಂದು ತೆಂಗಿನ ಮರದಿಂದ ಇನ್ನೊಂದು ತೆಂಗಿನ ಮರಕ್ಕೆ 30 ಅಡಿ ಇಟ್ಟಿದ್ದೇನೆ, 30 ಅಡಿ. ಅದರ ಮಧ್ಯದಲ್ಲಿ ಆ ತೆಂಗಿನ ಗಿಡದ ಮಧ್ಯದಲ್ಲಿ ಹಣ್ಣು ಹಂಪಲದ್ದು ಗಿಡ ಮಧ್ಯದಲ್ಲಿ, ಯಾಕೆ ಅಂತೇಳಿದರೆ ನೋಡಿ ಇದು ನೀರು ಒಂದು ಗಿಡದಿಂದ ಒಂದು ಗಿಡ ಟಚ್ ಆಗೋದಿಲ್ಲ. ಒಂದು ಒಂದು ಗಿಡ ಅದರಿಂದ ಒಂದು ಗಿಡಕ್ಕೆ ಟಚ್ ಆಗೋದಿಲ್ಲ, ಅದರ ಮಧ್ಯದಲ್ಲಿ ಜಾಗ ಇರ್ತದೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಇದು ಹಾಕಿದ್ದೇನೆ. ಬನ್ನಿ ಇದು ನಂದು ಇರಿಗೇಷನ್ ಸಿಸ್ಟಮ್. ಹಾಂ ಹಾಂ ಇಳಿಜಾರು ಇದರಿಂದ ಮೇಲೆ ಆಯ್ತಾ. ಈ ಗಿಡ ಪೀನಟ್ ಬಟರ್ ಅಂತ ಹೇಳ್ತಾರೆ, ನೀವು ಕೇಳಿರ್ಬೋದು ಮಾರ್ಕೆಟಲ್ಲಿ ಪೀನಟ್ ಬಟರ್ ಸಿಗ್ತದೆ, ಅದಕ್ಕೆ ಈ ಇದರಲ್ಲಿ ಫ್ರೂಟ್ ನೋಡಿ. ಇದೆಲ್ಲ ಫ್ರೂಟ್ಸ್ ಆಯಿತು, ಫ್ರೂಟ್ಸ್ ಆದಮೇಲೆ ನೋಡಿ ಇಲ್ಲಿ ನಾವು ಕಟ್ ಮಾಡಿದ್ದೇವೆ, ಇದರಲ್ಲಿ ತುಂಬ ಫ್ರೂಟ್ ಆಗಿತ್ತು. ಫ್ರೂಟ್ ಆದಮೇಲೆ ಇದು ಒಂದು ಒಂದು ವರ್ಷದ ಒಳಗೆ 8 ತಿಂಗಳ ಗಿಡ, 8 ತಿಂಗಳ ಒಳಗೆ ಇದರಲ್ಲಿ ಫ್ರೂಟ್ಸ್ ಬಿಟ್ಟಿದೆ. ಪೀನಟ್ ಬಟರ್ ಫ್ರೂಟ್. ಹೀಗೆ ಬನ್ನಿ ನೀವು ಮೇಲೆ ನೋಡಿ ನೋಡಿ, ಇದು ಒಂದು ಗಜಲಿಂಬೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನೋಡಿ ತುಂಬ ಕಾಯಿ ಬಿಟ್ಟಿದೆ, ಇದರಲ್ಲಿ ಎಲ್ಲ ತುಂಬ ಇದೆ ಕಾಯಿ. ಅದು ಹಸಿರು ಇರುವ ಹೊತ್ತಿಗೆ ಗೊತ್ತಾಗೋಲ್ಲ, ಇಲ್ಲದಿದ್ದರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ತುಂಬ ಕಾಯಿ ಬಿಟ್ಟಿದೆ. ಇದಕ್ಕೆ ಗಜಲಿಂಬೆ ಅಂತ ಹೇಳ್ತಾ ಇದ್ದೇವೆ.
ಇದು ಉಪ್ಪಿನಕಾಯಿ ಇಲ್ಲದಿದ್ದರೆ ಜ್ಯೂಸಿಗೆ ಎಲ್ಲ ಬೇಕಾಗ್ತದೆ. ಸೈಜ್ ದೊಡ್ಡದಾಗ್ತದೆ, ದೊಡ್ಡದಾದ ಮೇಲೆ ಈ ಥರ ಕೆಂಪಾಗಿ ಸಿಗ್ತದೆ ನೋಡಿ. ಇದನ್ನು ಚೆನ್ನಾಗಿ ಬೆಳೆದಿಲ್ಲ, ಇದು ಬೆಳೆದ್ರೆ ಇನ್ನೂ ದೊಡ್ಡದಾಗ್ತದೆ. ಅಂಜೂರ, ಅಂಜೂರ ಈ ಥರ ಈ ಮರ ಇದಕ್ಕೆ ಸ್ಟಾರ್ ಫ್ರೂಟ್ ಅಂತ ಹೇಳ್ತಾ ಇದೆ. ಸ್ಟಾರ್ ಫ್ರೂಟ್ನಲ್ಲಿ ಎರಡು ನಮೂನೆ ಉಂಟು. ಒಂದು ಸ್ವಲ್ಪ ಹುಳಿ, ಇದು ಹುಳಿ ಅಲ್ಲ, ಇದು ಫ್ರೂಟ್. ನಾನೇ ಮೊದಲೇ ಹೇಳಿದೆ ನಿಮಗೆ ಫ್ರೂಟ್ ಗಾರ್ಡನ್ ಅಂತೇಳಿ, ಹುಳಿದು ನಾನು ಇಟ್ಟಿಲ್ಲ. ಇದು ಫ್ರೂಟ್, ಇದು ಸಾಧಾರಣ ದೊಡ್ಡದಾಗಿ ಬೆಳೀತದೆ, ಸೀಸನ್ ಆಯಿತು ಇವಾಗ. ಅದನ್ನು ಹಾಗೆ ಇದು ತೊಳೆದು ಹಾಗೆ ತಿನ್ನೋದು, ನಿಮಗೆ ಹುಳಿ ಆಗೋದಿಲ್ಲ, ಸ್ವೀಟ್ ಆಗ್ತದೆ. ನನಗೆ ಹೆಚ್ಚಿಗೆ ಕ್ವಾಂಟಿಟಿ ಇದ್ದರೆ ಅದನ್ನು ನಾನು ಜ್ಯೂಸರಲ್ಲಿ ಹಾಕಿಬಿಟ್ರೆ ಚೆನ್ನಾಗಿ ಜ್ಯೂಸ್ ಬರ್ತದೆ, ಅಷ್ಟು ಜ್ಯೂಸಿ ಫ್ರೂಟ್ ಇದು. ಒಳ್ಳೆ ನೋಡಿ, ಒಂದೊಂದು ಸೈಜ್ ಈಗ ಕೆಳಗೆ ಬಿದ್ದಿದ್ದು ಉಂಟು, ಆದರೆ ನೋಡಿ ಇಲ್ಲಿ ಇಷ್ಟು ದೊಡ್ಡದಾಗ್ತದೆ ನೋಡಿ. ಇದು ಈ ಥರ ದೊಡ್ಡದಾಗ್ತದೆ. ಸೀಸನ್ ಯಾವಾಗ ಸರ್ ಇದು? ಇದು ಆಯಿತು ಇವಾಗಲೇ, ಮಳೆ ಯಾವುದು ಇದು ಸೀಸನ್ ಆಯಿತು. ಇದರಲ್ಲಿ ಎಂಟು ತನಕ ಹೋಗು.